ನಮಸ್ಕಾರ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಲ್ ಮಲೇಶಿಯಂ ಬ್ರಾಂಚ್ ಇಂದ. ಇಲ್ಲಿ ನಮ್ಮ ಪೇಷಂಟ್ ಜಯಶ್ರೀ ಅನ್ನೋರು ಬಂದಿದ್ರು. ಅವ್ರಿಗೆ ಈ ಟ್ರೀಟ್ಮೆಂಟ್ ಮಾಡಿಸಿದ ನಂತರ ಇನ್ನೂ ಬೇರೆ ಹಲ್ಲಲ್ಲಿ ಏನೋ ತೊಂದರೆ ಇರೋದ್ರಿಂದ ಯಾವ ಕಡೆ ನೋವು ಅನ್ನೋದು ಅವ್ರು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಅವ್ರು ಬಂದ ತಕ್ಷಣ ನಾನು ಒಂದು ಎಕ್ಸ್ರೇ ಮಾಡಿಸಿ ಅವ್ರಿಗೆ ತಿಳಿಸಿದೆ ಪಕ್ಕದ ಹಲ್ಲು ಹುಡ್ಕನಲ್ಲಿ ಹೋಗಿದೆ ಅಂತ. ಅವಾಗ ಅವರು ಅದನ್ನು ತಿಳ್ಕೊಂಡು ಆಯಿತು ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟನ್ನು ಮಾಡಿಸ್ಕೊಂಡ್ರು. ಸೊ ಮುಖ್ಯನ ಟ್ರೀಟ್ಮೆಂಟ್ ಆದ ನಂತರ ಇವತ್ತು ಕ್ಯಾಬ್ ಸಹ ಅವ್ರು ಬಂದಿದ್ದರು. ಸೊ ಅವ್ರಿಗೆ ನಾವು ಮಾಡಿರೋ ಟ್ರೀಟ್ಮೆಂಟು ತುಂಬ ಹಿಡ್ದಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನನ್ನ ಹೆಸರು ಜಯಶ್ರೀ, ವಯಸ್ಸು 56. ನಾನು ಸುಮಾರಿನಿಂದ ಹಲ್ಲುನಿಂದ ನಡೀತಾ ಇದ್ದೆ. ಹಾಗೆ ನಾನು ಮಲ್ಲೇಶ್ವರದಲ್ಲಿದ್ದ ಪಾರ್ಥ ಡೆಂಟಲ್ ಕ್ಲಿನಿಕ್ಗೆ ಬಂದೆ. ಅಲ್ಲಿ ಡಾಕ್ಟರ್ ಸುಜಾತ ಅವರು ನನಗೆ ಎಕ್ಸ್ರೇ ನೋಡಿ ಅದು ಹಲ್ಲು ಹಾಳಾಗಿದೆ, ಕುಳಕಾಗಿದೆ ಅಂತ ಹೇಳಿದರು. ಅದಕ್ಕೆ ನನಗೆ ರೂಟ್ ಕೆನಲ್ ಮಾಡಲಿಕ್ಕೆ ಹೇಳಿದರು. ನಾನು ಅದು ರೂಟ್ ಕೆನಲ್ ಮಾಡಿಸಿದೆ. ಅದು ನೋವಿಲ್ಲದೆ ಅವರು ನನಗೆ 2 ದಿನದಲ್ಲಿ ಮಾಡಿಕೊಟ್ಟರು. ಹಾಗೆ ಹಲ್ಲನ್ನು ಕ್ಲೀನ್ ಮಾಡಿಕೊಟ್ರು ಮತ್ತು ಹೇಳಿದರು ನೀವು ಯಾವ ಥರ ಒಂದು ಹಲ್ಲನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದರು. ಅದನ್ನು ಕ್ಲೀನ್ ಮಾಡೋ ರೀತಿಯನ್ನು ತೋರಿಸಿಕೊಟ್ರು. ಹಾಗೆ ನನಗೆ ಖುಷಿಯಾಯಿತು. ಹಾಗೆ ನಾನು ಅಲ್ಲಿಯ ಡಾಕ್ಟರ್ ಸುಜಾತ ಅವರಿಗೂ ಥ್ಯಾಂಕ್ಸ್, ಹಾಗೂ ಮತ್ತು ಅಲ್ಲಿ ನಾನು ಅವರ ಅಲ್ಲಿ ಅಸಿಸ್ಟೆಂಟ್ಗಳಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ. ನೀವು ಟ್ರೀಟ್ಮೆಂಟ್ ಬನ್ನಿ, ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಜೊತೆಯಲ್ಲಿ ಪಾರ್ಥ ಡೆಂಟಲ್ ಕ್ಲಿನಿಕ್ಸ್ನಲ್ಲಿ ನಾವು ಇದು ಫ್ರೀ ಡೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೀತಾ ಇದ್ದೀವಿ ಅನ್ನೋದು ಅವರು ಫೇಸ್ಬುಕ್ನಲ್ಲಿ ಕೂಡ ನೋಡಿದ್ರು. ಸೊ ಹಾಗಾಗಿ ಅವ್ರಿಗೆ ನಮ್ಮ ಪಾರ್ಥ ಡೆಂಟಲ್ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಟ್ರೀಟ್ಮೆಂಟ್ ಮಾಡುವಂಥ ಡಾಕ್ಟರ್ಸು ಇಷ್ಟು ಡೆಡಿಕೇಟೆಡ್ ಆಗಿ ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವೇರ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಸಾಮಾನ್ಯ ಜನರಿಗೆ ಇದು ತುಂಬ ಅನುಕೂಲ ಆಗ್ತಾ ಇದೆ ಹಾಗಂತ ಅವ್ರು ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್.